ಆತ್ಮೀಯ ವಿದ್ಯಾರ್ಥಿಗಳೇ, ಹತ್ತನೇ ತರಗತಿಯ ಉತ್ತೀರ್ಣತೆಯ ನಂತರ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಯಾವ ರೀತಿಯಾಗಿ ಅರ್ಜಿಯನ್ನ ಬರೆಯುವುದು ಅಂತ ಹೇಳಿ ನೋಡೋಣ. ಬನ್ನಿ, ಮೊದಲನೇ ಹಂತದಲ್ಲಿ ನಾವು ಬರಿಬೇಕಾಗಿರುವಂತ ಅರ್ಜಿಯನ್ನ ಯಾರು ಮುಖ್ಯಸ್ಥರಿಗೆ, ಮುಖ್ಯ ಗುರುಗಳು ಅಥವಾ ಕೆಲವೊಂದು ಕಡೆಗೆ ಪ್ರಾಂಶುಪಾಲರು ಇದ್ದಲ್ಲಿ ಪ್ರಾಂಶುಪಾಲರು ಅಂತ ಹೇಳಿ ಅವರ ಹೆಸರನ್ನ ಹಾಕೊಳ್ಬೇಕಾಗ್ತದೆ. ಇಲ್ಲಿ ಫಸ್ಟ್ ಲೈನ್ ಅಲ್ಲಿ ಗೆ ಅಂತ ಹೇಳಿಕೊಂಡು ಕೆಳಗಡೆ ಲೈನ್ ಅಲ್ಲಿ ಮುಖ್ಯ ಗುರುಗಳು ಅಂತ ಹೇಳಿ ಬರ್ಕೊಂಡಿರಿ. ಮುಖ್ಯ ಗುರುಗಳು ಅಥವಾ ಇಲ್ಲಿ ಪ್ರಾಂಶುಪಾಲರಾಗಿದ್ದಲ್ಲಿ ಪ್ರಾಂಶುಪಾಲರು ಅಂತ ಹೇಳಿ ಹಾಕೊಂಡಿರಿ. ಇನ್ನು ಕೆಲವೊಂದು ಕಡೆ ಉಪಪ್ರಾಂಶುಪಾಲರು ಇದ್ದಲ್ಲಿ ಉಪಪ್ರಾಂಶುಪಾಲರು ಅಂತ ಹೇಳಿ ಹಾಕೊಂಡಿರಿ. ಪ್ರಾಂಶುಪಾಲರು ಇದಾದ ನಂತರ ಕೆಳಗಡೆ ಲೈನ್ ಅಲ್ಲಿ ಈ ಒಂದು ಶಾಲೆಯ ಹೆಸರು, ಯಾವ ಒಂದು ಶಾಲೆ ಇದೆ ಆ ಒಂದು ಶಾಲೆಯ ಹೆಸರನ್ನ ಹಾಕೊಂಡಿರಿ. ಶಾಲೆಯ ಹೆಸರನ್ನ ಇಲ್ಲಿ ಬರ್ಕೊಂಡಿರಿ. ಇದು ಆದ ನಂತರ ಕೆಳಗಡೆ ವಿಳಾಸವನ್ನ ಬರೆದುಕೊಂಡ್ರಿ. ಈ ಒಂದು ಶಾಲೆ ಯಾವ ವಿಳಾಸದಲ್ಲಿ ಇದೆ, ಅಡ್ರೆಸ್ ಅನ್ನ ಇಲ್ಲಿ ಶಾಲೆಯ ವಿಳಾಸವನ್ನು ಹಾಕೊಂಡಿರಿ. ಈ ಶಾಲೆಯ ವಿಳಾಸವನ್ನು ಬರೆದಾದ ನಂತರ ನೆಕ್ಸ್ಟ್ ಮಾನ್ಯರೇ, ಮಾನ್ಯರೇ ಅಂತ ಹಾಕೊಂಡು ನೆಕ್ಸ್ಟ್ ಕೆಳಗಡೆ ಲೈನ್ ಅಲ್ಲಿ ವಿಷಯ ಹಾಕೊಂಡಿರಿ. ವಿಷಯ ಇಲ್ಲಿ ವಿಷಯ ಹತ್ತನೇ ತರಗತಿ ಉತ್ತೀರ್ಣತೆಯ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಬ್ರಾಕೆಟ್ ನಲ್ಲಿ ಟಿಸಿ ಅಂತ ಹೇಳಿ ಬರೆದುಕೊಂಡಿರಿ. ಕೋರಿ ಅರ್ಜಿ ಇದು ಬರೆದಾದ ನಂತರ ಕೆಳಗಡೆ ಲೈನ್ ಅಲ್ಲಿ ಬಂದಿರಿ. ಕೆಳಗಡೆ ಲೈನ್ ಅಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಾಡಿ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಮ್ಮ ಶಾಲೆಯಲ್ಲಿ ಯಾವ ತರಗತಿಯಿಂದ ಯಾವ ತರಗತಿಗೆ ಓದಿದಿರಿ ಅನ್ನೋದನ್ನ ಬರೆದುಕೊಂಡಿರಿ. ಇಲ್ಲಿ ಎಂಟನೇ ತರಗತಿಯಿಂದ ಓದಿದಾದಲ್ಲಿ ಎಂಟನೇ ತರಗತಿಯಿಂದ, ಒಂಬತ್ತನೇ ತರಗತಿಯಿಂದ ಓದಿದಾದಲ್ಲಿ ಒಂಬತ್ತನೇ ತರಗತಿಯಿಂದ ಅಂತ ಹೇಳಿ ಹಾಕೊಂಡಿರಿ. ಒಂಬತ್ತನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ, ಹತ್ತನೇ ತರಗತಿ ಉತ್ತೀರ್ಣತೆಯ ಪ್ರಮಾಣ ಪತ್ರ ಕೋರಿರುವುದರಿಂದ ಹತ್ತನೇ ತರಗತಿಯವರೆಗೆ ಅಧ್ಯಯನ ಮಾಡಿದ್ದು, ಪ್ರಸ್ತುತ ಸಾಲಿನಲ್ಲಿ ಈ ಹತ್ತನೇ ತರಗತಿಯನ್ನ ಪ್ರಥಮ ಶ್ರೇಣಿಯಲ್ಲಿ, ದ್ವಿತೀಯ ಶ್ರೇಣಿಯಲ್ಲಿ, ಯಾವ ಒಂದು ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದರೆ ಆ ಉತ್ತೀರ್ಣವಾಗಿರುವಂಥದ್ದನ್ನ ಬರೆದಿರಿ. ಡ್ಯಾಶ್ ಶ್ರೇಣಿಯಲ್ಲಿ ಉತ್ತೀರ್ಣತೆ ಹೊಂದಿದ್ದೇನೆ, ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆಯ ಪ್ರಮಾಣ ಪತ್ರದ ಅವಶ್ಯಕತೆ ಇರುವ ಕಾರಣದಿಂದ ನನ್ನ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಬ್ರಾಕೆಟ್ನಲ್ಲಿ ಟಿಸಿ ಅಂತ ಹೇಳ್ಕೊಂಡಿರಿ ಒದಗಿಸಿ ಕೊಡಲು ತಮ್ಮಲ್ಲಿ ಕೋರುತ್ತೇನೆ. ಈ ರೀತಿಯಾಗಿ ಬರೆದುಕೊಂಡಾದ ನಂತರ ಕೆಳಗಡೆ ವಂದನೆಗಳೊಂದಿಗೆ ಅಂತ ಬರ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ದಿನಾಂಕ ಹಾಕಿರಿ, ಯಾವ ದಿನಾಂಕಕ್ಕೆ ಅರ್ಜಿ ಕೊಡ್ತಾ ಇದ್ರಿ ಆ ದಿನಾಂಕವನ್ನ ಹಾಕೊಂಡಿರಿ. ಅದಾದ ನಂತರ ಕೆಳಗಡೆ ಸ್ಥಳ, ಯಾವ ಒಂದು ಸ್ಥಳ ಇದೆ ಅಡ್ರೆಸ್ ಅನ್ನ ಹಾಕೊಂಡಿರಿ. ಈ ಕಡೆ ಕೊನೆಗೆ ಇಂತಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಹಾಕೊಂಡಿರಿ. ವಿಶ್ವಾಸಿಯನ್ನು ಹಾಕೊಂಡು ಅದರ ಕೆಳಗಡೆ ನೀವೇನು ಮಾಡಿರಿ, ಈ ವಿಶ್ವಾಸಿ ಬರೆದು ಅದರ ಕೆಳಗಡೆ ಸಹಿಯನ್ನು ಮಾಡಿಕೊಂಡಿರಿ. ಇದಾದ ನಂತರ ಕೆಳಗಡೆ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರಿ. ನಿಮ್ಮ ಹೆಸರನ್ನು ಬರೆದಿರಿ, ಹೆಸರು ಬರೆದಿರಿ, ಅದರ ಕೆಳಗಡೆ ತಂದೆ ಹೆಸರನ್ನು ಬರೆದಿರಿ. ಇದಾದ ನಂತರ
SATS ನ ನಂಬರ್ ಅನ್ನು ಹಾಕೊಂಡಿರಿ. ನಿಮ್ಮ ಒಂದು ಹಾಲ್ ಟಿಕೆಟ್ ನಲ್ಲಿ ಈ ಒಂದು SATS ನಂಬರ್ ಇರ್ತದೆ. ಈ SATS ನಂಬರ್ ಅನ್ನು ಹಾಕಿರಿ. ಅದಾದ ನಂತರ SSLC ರಿಜಿಸ್ಟರ್ ನಂಬರ್ ಅನ್ನು ಮೆನ್ಷನ್ ಮಾಡಿರಿ. ನಿಮ್ಮ ಹಾಲ್ ಟಿಕೆಟ್ ನಲ್ಲಿ ಇರುವಂತದ್ದು SLC ರಿಜಿಸ್ಟರ್ ನಂಬರ್ ಇರ್ತದೆ. ಇನ್ನು ಏನಾದರೂ ಮಾಹಿತಿಗಳು ಬೇಕಾಗಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡುವುದಕ್ಕಾಗಿ ಮೊಬೈಲ್ ನಂಬರ್ ಲಭ್ಯವಿದ್ದಲ್ಲಿ ಮೊಬೈಲ್ ನಂಬರ್ ಅನ್ನು ಹಾಕೊಂಡಿರಿ. ಇಷ್ಟು ಮಾಹಿತಿಯನ್ನು ಹಾಕಿ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಸಹಿಯನ್ನು ಮಾಡಿ ಈ ಒಂದು ಸಹಿ ಮಾಡಿ ಆದ ನಂತರ ಈ ಒಂದು ಅರ್ಜಿಯನ್ನು ಮುಖ್ಯ ಗುರುಗಳಿಗೆ ಸಲ್ಲಿಸಿದ ಆದಲ್ಲಿ ಆ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಪಡೆದುಕೊಳ್ಳುವುದಕ್ಕೆ ಇದರಿಂದ ಬಹಳ ಸುಲಭವಾಗಿ ಸಾಧ್ಯ ಆಗ್ತದೆ. ನೋಡಿ ಈ ರೀತಿ ವರ್ಗಾವಣೆ ಪ್ರಮಾಣ ಪತ್ರದ ಅರ್ಜಿ ಹೀಗೆ ಕಾಣಿಸುತ್ತೆ. ಈ ರೀತಿ ವರ್ಗಾವಣೆ ಪ್ರಮಾಣ ಪತ್ರವನ್ನು ಬರೆಯುವಂಥದ್ದು. ಧನ್ಯವಾದಗಳು.